ಕೂಡ ಇದೇ ರೀತಿ ಒಂದು ಸಮಸ್ಯೆಯನ್ನ ಹೈಕೋರ್ಟ್ ಅಲ್ಲಿ ಅವಾಗ ಆ ಸಂದರ್ಭದಲ್ಲಿ ಹಾಕಿದ್ರು. ಈಗ ನಾವು ಹೊಸದಾಗಿ ಫಿಫ್ತ್ ಸಿಕ್ಸ್ತ್ ಕೂಡ ಮಾಡೋದ್ರಿಂದ ಹೋದ ಸತಿನೂ ಸ್ಟೇ ವೆಕೆಟ್ ಆಯ್ತು. ನಾವು ಲೀಗಲ್ ಆಗಿ ಏನು ನಮ್ಮ ಕಡೆಯಿಂದ ಇದು ಮಾಡಬೇಕು ಅದನ್ನ ಮಾಡ್ತೀವಿ, ಸ್ಟೇ ಸಿಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಏನು ಅಂತ ಏನು ಗೊಂದಲ ಆಗೋದಿಲ್ಲ, ಅದನ್ನ ಮಾಧ್ಯಮದಲ್ಲಿ ನೋಡಿದಾಗ ಗೊಂದಲದ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ಇದರಲ್ಲಿ ಇಶ್ಯೂ ಏನು ಅಂತೇಳಿದ್ರೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬೋರ್ಡ್ ಎಕ್ಸಾಮ್ ಬೇಡ ಅಂತೇಳಿ ಒಂದು ಚರ್ಚೆ ಮಾಡೋದೊಂದು ಬಿಟ್ಟರೆ ಮತ್ತೆ ಬೇರೆ ವಿಚಾರಗಳೇನಿಲ್ಲ. ಲೆಟ್ ಅಸ್ ಸಿ, ಐ ಥಿಂಕ್ ಇವತ್ತು ಇದು ಮಾಡ್ತೀವಿ, ಯಾಕಂದ್ರೆ ನೆಕ್ಸ್ಟ್ ವೀಕ್ ಎಕ್ಸಾಮ್ ನಡೆಯೋದ್ರಿಂದ ವಿಲ್ ಗೆಟ್ ದ ಸ್ಟೇ ಆರ್ಡರ್. ನನ್ನ ಪ್ರಕಾರ ಹೋದ ಸತಿ ಸೇಮ್ ಇದೇ ತರ ಫಿಕ್ಸ್ ಆಗಿತ್ತು, ಇದೇ ತರ ಸಿಸ್ಟಮ್ ರೆಡಿ ಆಗಿತ್ತು. ಬಟ್ ಅವಾಗ ಆಲ್ರೆಡಿ ಏನು ನಾವು ಅಧಿಕಾರದಲ್ಲಿರಲಿಲ್ಲ ಅವಾಗ, ಅದನ್ನು ಕೂಡ ನಾನೆಲ್ಲ ತೆಗೆದು ನಾನು ನೋಡಿದ್ದೀನಿ, ಏನು ಸಮಸ್ಯೆ ಆಗೋದಿಲ್ಲ. ಇದನ್ನು ಯಾಕೆ ಮಾಡಿರೋದಂದ್ರೆ ರೀಸನ್ನು ಬೋರ್ಡ್ಗಳು ಫೀಲಿಂಗ್ ಬರಬೇಕಾಗ್ತದೆ, ಅದ್ರಲ್ಲಿ ಪಾಸ್ ಆಫ್ ಫೇಲ್ ಇರೋದಿಲ್ಲ. ಬೋರ್ಡ್ ಎಕ್ಸಾಮ್ ತಗೊಂಡಾಗ ನೆಕ್ಸ್ಟ್ ಈಗ ಮೂರು ಎಕ್ಸಾಮ್ ಮಾಡಿದೀವಿ, ಅದಕ್ಕೆಲ್ಲ ಅನುಕೂಲ ಆಗ್ತದೆ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದು. ಕ್ವಾಲಿಟಿ ಆಫ್ ಎಜುಕೇಷನ್ ಅಂಡ್ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದನ್ನು ಸ್ಟಡಿ ಮಾಡಿ ಮಾಡಿರ್ತಕ್ಕಂಥದ್ದು ವಿಚಾರ. ಏನಾಗುತ್ತಾಗುತ್ತೆ ಆಗಲೇಬೇಕಾಗಿದೆ, ಯಾಕಂದ್ರೆ ಡೇಟ್ ನೋಟಿಫಿಕೇಶನ್ ಅದೆಲ್ಲ ಆಗಿದೆ ನಿನ್ನೆ ಇದು. ಆಮೇಲೆ ಇನ್ನೊಂದು, ದಿಸ್ ಅನ್ ಎಕ್ಸಾಮಿನೇಷನ್ ಅನೌನ್ಸ್ ಆದ್ಮೇಲೆ ಈ ತರ ಮಾಡಿದ್ರೆ ಸಿಸ್ಟಮ್ ಕೊಲಾಪ್ಸ್ ಆಗ್ಬಿಡುತ್ತೆ. ಸೊ ಅದು ಮೊನ್ನೆ ನ್ಯಾಯಾಲಯ ಅದನ್ನ ಗಮನಿಸ್ತದೆ, ಅವ್ರು ಹೋಗಿರೋದ್ರಿಂದ ಕೊಟ್ಟಿದ್ದಾರೆ. ಬಟ್ ಈಗ ನಮ್ದು ಹಿಯರಿಂಗ್ ಇದಾದ ತಕ್ಷಣ ಅಂಡ್ ವಿ ನೀಡ್, ನಮ್ಮ ಹಿಯರಿಂಗಿಗೂ ಅಷ್ಟೇ ಎಲ್ಲ ಕಂಫರ್ಟಬಲ್ ಆಗಿತ್ತು. ಈ ತರ ಡಿಸಿಷನ್ ಬಂದಿದ್ರೆ ವಿಲ್ ಗೋ ಫಾರ್ ಹೈಕೋರ್ಟ್. ಅದೆಲ್ಲ ಇದೆ ಲೀಗಲ್ ಆಗಿ ನನಗೆ ಅದ್ ಮಾಡೇ ಮಾಡ್ತಾರೆ, ಮೇಲ್ ಮನವಿ ಅಲ್ಲ ಅದಕ್ಕೆ ಸ್ಟೇ ವೆಕೇಟ್ ಆಗೋದಕ್ಕೆ, ಅದೇನ್ ಮಾಡಬೇಕೋ ಮಾಡ್ತಾರೆ. ಅದು ಲೀಗಲ್ ಒಪಿನಿಯನ್ ಅಡ್ವೊಕೇಟ್ ಜನರಲ್ ಆಫೀಸ್ ಇಂದ ಅದನ್ನಾಗಲೇ ನಿನ್ನೆನು ಕೂಡ ನಾನು ಆಗಲೇ ಫೋನಲ್ಲೇ ಚರ್ಚೆ ಮಾಡಿದೆ. ಬಿಕಾಸ್ ನಾನು ಟ್ರಾವೆಲಿಂಗ್ ಅಲ್ಲಿದ್ದೆ, ಅದು ಬಂದ ತಕ್ಷಣ ನಾನು ಮಳವಳ್ಳಿಯಲ್ಲಿದ್ದೆ. ಆ ಟೈಮಲ್ಲಿ ಆರ್ಡರ್ ಬಂದ ತಕ್ಷಣ ಆಲ್ರೆಡಿ ಎಸ್ಟರ್ಡೇ ಈವ್ನಿಂಗ್ ಐ ಥಿಂಕ್ ಟುಡೇ ದೇ ವಿಲ್ ಫೈಲ್ ಮೋರ್ ಇನ್ ಡೀಟೇಲ್ಸ್. ಐ ಥಿಂಕ್ ಆ ಆಫೀಸರ್ಸ್ ಕೊಡಕ್ಕೆ ಬೇಕಾದ್ರೆ ನೀವು ಹೋದ್ರೆ ಆಫೀಸರ್ಸ್ ಕೊಡಕ್ಕೆ ಹೇಳ್ತೀನಿ. ಈಗ ಕೋರ್ಟ್ ಇನ್ನೊಂದು ಹೇಳಿದೆ, ನೀವು ಬರೀ ಸುತ್ತೋಲೆ ಮೂಲಕ ಇದನ್ನು ಮಾಡ್ತಾ ಇದ್ದೀರಿ, ಕಾಯ್ದೆ ರೂಪದಲ್ಲಿ ಯಾಕೆ ಮಾಡಬಾರ್ದು ಅಂತ, ಕಾಯ್ದೆ ರೂಪದಲ್ಲಿ ತರಬೇಕು, ಕಾಯ್ದೆ ರೂಪದಲ್ಲಿ ತರಲೇಬೇಕಂದ್ರೆ ಮುಂದೆ ಅದನ್ನು ತರಣ, ಏನು ತೊಂದರೆ ಏನಿಲ್ಲ. ಬಟ್ ಹೋದ ಸತಿ ಇದನ್ನ ಇದು ಕಂಟಿನ್ಯೂ ಮಾಡಿದ್ವಿ, ಇದನ್ನು ಜಾಸ್ತಿ ಹೊಸದಾಗಿನೋ ಒಂದು ರೂಲ್ಸ್ ತಂದಿರ್ತಕ್ಕಂಥ ಹೋದ ಸತಿ ಆಗಿದೆ, ಪ್ರೋಸೆಸ್ ಆಗಿದೆ, ಸೇಮ್ ಟೈಪ್ ಈ ಗೊಂದಲಗಳು ಅಂತ ಹೇಳಿ ಏನ್ ಮಾಧ್ಯಮದಲ್ಲಿ ನಾವು ಕಾಣ್ತೀವಿ ಅದು ಆಗಿದೆ, ಅದು ಇಲ್ಲ ಅಂತ ಹೇಳಲ್ಲ. ಲೆಟ್ ಅಸ್ ಫಿನಿಶ್ ಈ ಅಧ್ಯಾಯ ಮುಗಿಸೋಣ, ಅದನ್ನ ನಾನು ಕೂಡ ನೋಡ್ತೀನಿ, ಅದನ್ನ ನೋಡಿದೆ, ಇದನ್ನ ಕಾನೂನು ರೀತಿಯಲ್ಲಿ ತರೋದು ಒಳ್ಳೇದು ಅಂತ ಹೇಳಿ ಕೋರ್ಟ್ ಒಂದು ನೋಡಿದೆ ಅಂತ ಹೇಳಿ. ಯೂಶಲಿ ಅದನ್ನ ಮಾಡಲೇಬೇಕು ಅಂದ್ರೆ ಹಂಗೆ ಮಾಡ್ತಕ್ಕಂಥ ವಿಚಾರಗಳನ್ನ ಮಾಡೋಣ. ರುಪ್ಸಾ ಅವರು ಅವ್ರ ವರ್ಷನ್ ಅವ್ರು ಹೇಳ್ತಾರೆ, ಬಟ್ ಟೆಕ್ನಿಕಲಿ ನಾವು ಸ್ಟಡಿ ಮಾಡಿಬಿಟ್ಟು ಎಲ್ಲ ಮಾಡಿ ಡಿಸಿಷನ್ಸ್ ತಗೊಂಡಿರೋದಿದ್ನ. ಆಮೇಲೆ ಮುಂಚೆನೆ ಹೇಳ್ತಾನೆ ಇದೀವಿ, ಇದು ಇವಾಗಿಂದ ವಿಚಾರ ಅಲ್ಲ. ಈ ಎಕ್ಸಾಮ್ ಟೈಮಲ್ಲಿ ಅವರು ಕೂಡ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ತೀರ್ಮಾನ ತಗೋಬೇಕು. ಎಂಡ್ ಆಫ್ ದ ಡೇ ನನ್ನ ಇಲಾಖೆಯಲ್ಲಿ ಇರೋ ಮಕ್ಕಳೇ ಅವ್ರ ಸಂಸ್ಥೆಯವ್ರ ಮಕ್ಕಳೇ, ಜಾಸ್ತಿ ಏನಲ್ಲ. ಅದನ್ನ ಈ ಎಕ್ಸಾಮ್ ಟೈಮಲ್ಲಿ ತಂದಾಗ ಈ ಟೆನ್ಷನ್ ಶುರು ಆಗ್ತದೆ, ಅದು ಮಾಡಬಾರ್ದು, ಅದನ್ನ ಮಾಡಬಾರ್ದು ಅಷ್ಟೇ, ಅದನ್ನ ಚರ್ಚೆ ಮಾಡ್ಕೊಂಡು ಮಾಡಬೇಕು. ಆ ತರ ಏನಿಲ್ಲ, ಟೆನ್ಷನ್ ಅಂತೇಳಿ ಅವ್ರು ಅನ್ಕೋತಾರೆ, ಏನಿಲ್ಲ. ನಾವು ಮೂರು ಬೋರ್ಡ್ ಎಕ್ಸಾಮು, ಮೂರು ಬೋರ್ಡ್ ಎಕ್ಸಾಮ್ ಲಾಸ್ಟ್ ಇಯರ್ ಮಾಡಿದ್ವಿ, ಟೆನ್ಷನ್ ಲೆಸ್ ಆಗಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಮೊನ್ನೆ ಎಷ್ಟೋ ಒಂದು ಶಾಲೆಗೆ ಹೋದಾಗ ಸೆಕೆಂಡ್ ಪಿ ಯು ಸಿಗೆ ಬಿಫೋರ್ ಎಕ್ಸಾಮ್ಸ್ ಆಲ್ಸೋ ನಾ ಕೇಳಿದೆ, ಈಗ ನಾನು ಮೂರು ಎಕ್ಸಾಮ್ ಮಾಡಿದ್ದೀನಲ್ಲ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಎವ್ರಿಬಡಿ ಅಗ್ರಿ, ಇಬ್ಬರೇ ಇಬ್ರು ಸರ್ಕಾರಿ ಶಾಲೆಯಲ್ಲಿ ಇಲ್ಲಿ 15th Cross ಅಲ್ಲಿ ಇಬ್ಬರೇ ಹೆಣ್ಣುಮಕ್ಕಳು ಯಾಕೆ ಮಾಡಿದ್ರಿ ಅನ್ನೋದು ಬೇಕಷ್ಟೇ ನಮಗೆ, ಇನ್ನೇನಿಲ್ಲ ಅಂದ್ರೆ. ಯಾಕೆ ಇಬ್ಬರೇ ಇಬ್ರು ಔಟ್ ಆಫ್ 400-350 ಚಿಲ್ಡ್ರನ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್, ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಸೇರಿ ಅವ್ರು ಕೇಳಿದ್ದು ಎರಡ್ ಮಾಡೋದಕ್ಕೆ ಕಾರಣ ಏನು ಅಂತ ನಾನು ಹೇಳಿದೆ, ನಿಮ್ ಪಕ್ಕದಲ್ಲಿರೋರು ನಿಮ್ಮಷ್ಟೇ ಬುದ್ಧಿವಂತರ ಇಲ್ಲ ನಿಮ್ಗಿಂತ ದಡ್ರ ಅಂದೆ. ಅವ್ರು ಫೇಲ್ ಆದ್ರೆ ನಿಮ್ಗೆ ಖುಷಿನ ಏನು ಅಂದೆ. ಓದಿದ್ರೂ ನೀನೇ ಬೈ ಚಾನ್ಸ್ ಫೇಲ್ ಆಗ್ಬಿಟ್ರೆ ಯಾವ್ದೋ ಒಂದು ಕಾರಣದಿಂದ, ಬೇಕಾದಷ್ಟಿದೆ ಇವತ್ತಿನ ವ್ಯವಸ್ಥೆಯಲ್ಲಿ, ಇಲ್ಲ ಸರ್ ಕರೆಕ್ಟ್ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದಾಗ ಸಿ ನಿಮಗೆ ಅನುಕೂಲ ಆಗ್ಲಿ. ಈಗ 100 ಮಾರ್ಕ್ಸಿಗೆ ಬರೀತಾ ಇದ್ರು, ಈಗ 80 ಮಾರ್ಕ್ಸಿಗೆ ಬರೀತಾರೆ, ಅದು ಅಷ್ಟೇ ಹಗ್ರ. ಯಾಕಂದ್ರೆ ನಿಮ್ದು ಏನಾಗುತ್ತೆ, ಇವತ್ತು ಒಂದ್ ದಿವಸ ಬ್ಯಾಡ್, ಬಟ್ ಇಡೀ ವರ್ಷ ಪಾಪ ಸ್ಕೂಲಿಗೆ ಹೋಗಿರ್ತೀರಿ, ಅಟೆಂಡೆನ್ಸ್ ಚೆನ್ನಾಗಿದೆ, ಅಸೆಸ್ಮೆಂಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಅಯ್ಯೋ ಪಾಪ ಬಹಳ ಕಮ್ಮಿ ಬಂದ್ಬಿಡ್ತು, ಇಲ್ಲ ಫೇಲ್ ಆದ, ಅದಾಗಬಾರ್ದು ಅಂತೇಳಿ. ಹೋದ ಸತಿ 1,20,000 ಮಕ್ಕಳು, 42,000 ಮಕ್ಕಳು ಇವತ್ತು ಹೈಯರ್ ಎಜುಕೇಶನ್ ಹೋಗ್ಬಿಟ್ರು ಹೋದ ವರ್ಷನೇ, ಇಲ್ಲಾಂದ್ರೆ ಈ ವರ್ಷ ಕುತ್ಕೋತಾ ಇದ್ರು. ಎಷ್ಟು ಮಾನಸಿಕವಾಗಿ ನೋವು ನೋಡಿ ಮನೆಗೆ. ಈಗ ನಿಮ್ಮ ಮಕ್ಕಳೇ ಫೇಲ್ ಆಗಿ ನಿಮ್ಮ ಮನೆಗೆ ಬಂದ್ರೆ ಖುಷಿನಾ ನಿಮಗೆ, ಬೈತೀರಾ? ಪ್ರೆಷರ್ ಇರೋದು ಅಲ್ಲಿ, ಪ್ರೆಷರ್ ಇರೋದು ಬರೆಯೋದ್ರಲ್ಲ. ಅದಕ್ಕೆ ಮಕ್ಕಳಿಗೆ ನಾನು ಯಾವತ್ತೂ ಕೂಡ ಅವತ್ತು ಹೋಗಿ ಹೇಳಿದೆ, ಎಕ್ಸಾಮಿನೇಷನ್ನ ಎಕ್ಸಾಮ್ನ ಬೋರ್ಡ್ ಎಕ್ಸಾಮ್ನ
ಒಳ್ಳೆ ಕ್ಲೀನ್ ಆಗಿ ಹೋಗಿ ಕ್ರಿಕೆಟ್ ಆಡದಂಗೆ ಇಲ್ಲ ಟೆನ್ನಿಸ್ ಆಡದಂಗೆ ಫುಟ್ಬಾಲ್ ಆಡ ಕ್ಲೀನ್ ಆಗಿ ಹೋಗಿ ಬನ್ನಿ, ಗೆಲ್ತೀರ ಸೋಲ್ತೀರ ತಲೆ ಕೆಡಿಸ್ಕೊಳಕ್ಕೆ ಸೋತರ ನೆಕ್ಸ್ಟ್ ಹೆಂಗೆ ಅಂತೇಳಿ ಒಂದೇ ಸಬ್ಜೆಕ್ಟ್ನ ಆಮೇಲೆ ತಗೊಳಕ್ಕೆ ಅವಕಾಶ ಇದೆ, ಡೋಂಟ್ ವರಿ ಅಂತ. ಪೆನಾಲ್ಟಿ ಶೂಟ್ ಔಟ್ ಅಲ್ಲಿ ಹೊಡಿಬಹುದು, ಸ್ಟ್ರೈಟ್ ಆಗಿ ಹೊಡಿಬಹುದು, ಬೇರೆ ಬೇರೆ ಇದೆ, ಎಲ್ಲ ಇದಾವೆ ಆಪ್ಷನ್ಸ್ ಅಂದ್ರೆ. ಬಟ್ ಯು ನೋ ಹೌ ಟು ಪ್ಲೇ ಫುಟ್ಬಾಲ್ ಅಲ್ಲ, ಓದೋದು ಗೊತ್ತು ತಾನೆ, ಸೈನ್ಸ್ ಗೊತ್ತು ತಾನೆ, ನಿಮಗೆ ಡಿಫ್ರೆಂಟ್ ವರ್ಷನ್ಸ್ ಕೊಡ್ತಾ ಇದೀವಿ. ಡೋಂಟ್ ಯು ಥಿಂಕ್ ಇಟ್ ಇಸ್ ರೈಟ್? ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗಿ ಸಾಕಾರ ಆಗಿದೆ. ನಾನ್ ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಬಟ್ ಸಿದ್ಧ ವಿ ಆಲ್ ಆರ್ ರೆಡಿ, ನಾವೆಲ್ಲ ರೆಡಿ, ನಮ್ ಗ್ಯಾರಂಟಿನೂ ರೆಡಿ, ಗ್ಯಾರಂಟಿನೂ ಚೆನ್ನಾಗಿದೆ. ಸೆಂಟ್ರಲ್ ಗವರ್ಮೆಂಟ್ ಗ್ಯಾರಂಟಿ, ಅದೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅವ್ರು ಯಾರು ನಮಗೆ ಕ್ಯಾಂಡಿಡೇಟ್ ಯಾರು ಗೊತ್ತಾ? ನಮ್ ಗ್ಯಾರಂಟಿನೇ ನಮ್ ಕ್ಯಾಂಡಿಡೇಟ್. ನೀವು ಯಾರಾದ್ರೂ ಬಂದು ಸೇರ್ಪಡೆಯಾಗಿ ನಿಮಗೆ ಕರೆಕ್ಟ್ ಅಂದ್ರೆ ನಿಮಗೂ ಅಷ್ಟೇ. ಯಾಕೆ ಅಂತ ಹೇಳ್ತೀನಿ, ವಿಶ್ವಾಸ ಇದೆ ರೀ ಜನರ ಹತ್ರ. ನಾನು ಕೋಸ್ಟಲ್ ಭಾಗದಲ್ಲಿ ಹೋದೆ, ಹೋಗಿ ಹೆಣ್ಮಕ್ಳಿಗೆ ಮಾತಾಡಿದೆ. ಇತ್ತು ಒಂದು ಕಾಲದಲ್ಲಿ ಹಿಂದುತ್ವ ಇವೆಲ್ಲ ಇತ್ತು, ಆದ್ರೆ ಈಗ ಹಿಂದುತ್ವದ ಹಸುವಿಲ್ಲ ಅವರಿಗೆ, ಹೊಟ್ಟೆ ಹಸು ನೀಗಿಸಿರ್ತಕ್ಕಂಥ ವ್ಯಕ್ತಿಗಳನ್ನ ನೆನಪು ಮಾಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ನಮ್ಮ ಸರ್ಕಾರನ ನೆನೆಸ್ಕೊಳ್ತಾರೆ. ಇಲ್ಲ, ದಿನ ನಮ್ಮ ಜೀವನದಲ್ಲಿ ಸರ್ಕಾರ ನೇರವಾಗಿ ಸಹಕಾರ ಮಾಡ್ತಾ ಇದೆ. ಕಮಿಷನ್ ಬಿಸ್ನೆಸ್ ಇಲ್ಲ ಇಲ್ಲಿ. 57,000 ಕೋಟಿ ಸ್ಟ್ರೈಟ್ ಯಾರ್ಯಾರು ಬಿಜೆಪಿಯವರು, ವಾರಂಟಿ ಇಲ್ಲ, ಈ ಗ್ಯಾರಂಟಿ ಇಲ್ಲ, ಇವರಿಗೆಲ್ಲ ಎರಡು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿ ಅವರು ಏನ್ರಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇರೋದು ನಿಮ್ಮ ಮಾಧ್ಯಮದಲ್ಲಿ, ಮೋದಿ ಗ್ಯಾರಂಟಿ ಅಂತೆ. ಏನು ಮೋದಿ ಗ್ಯಾರಂಟಿ? ಯಾವ್ದೋ ಒಂದು ಕೊಟ್ಟು ಮೋದಿ ಗ್ಯಾರಂಟಿ ಅಂದ ತಕ್ಷಣ ಏನು ದೇಶದಲ್ಲಿರೋ ಜನರು ಇವರಿಗೇನು ಪುಕ್ಷಟೆ ಸಿಗ್ತಾರ? ಓಟ್ ಹಾಕಕ್ಕೆ ಪುಕ್ಷಟೆ ಸಿಗ್ತಾರ? ಏನ್ ಅನ್ಕೊಂಡಿದ್ದಾರೆ ಮೋದಿ ಗ್ಯಾರಂಟಿ ಅಂತೆ? ಅದೇ ಟ್ಯಾಕ್ಸ್ ಹಣದಲ್ಲಿ ಈಗ ಅದನ್ನ ಕೊಡ್ತಾ ಇರೋದವ್ರು ಅಡ್ವರ್ಟೈಸ್ಮೆಂಟ್. ಇದೇ ಮೋದಿಯವರು, ಇದೇ ಬಿಜೆಪಿಯವರು ಈ ಗ್ಯಾರಂಟಿನ ಕ್ಯಾಕರ್ಸ್ ಉಗಿದ್ರಲ್ವಾ? ಹಂಗಾರೆ ಈಗ ಯಾರ ಮುಖಕ್ಕೆ ಉಗಿಬೇಕಪ್ಪ ಇವಾಗ? ಕರೆಕ್ಟ್ ತಾನೆ, ಜನರು ನೋಡ್ತಾ ಇಲ್ವಾ ಇದನ್ನ? ಎಲ್ಲ ನೋಡಿದ್ರು, ಪಾಪ ಅಯೋಧ್ಯ ರಾಮನ್ನ ತಂದ್ರು, ಯಾಕೋ ವರ್ಕೌಟ್ ಆಗಲಿಲ್ಲ, ಈಗ ಮೋದಿ ಗ್ಯಾರಂಟಿ ತಗೊಂಡು ಬಂದಿದ್ದಾರೆ. ನಾಳೆದು ಜನರಿಗೆ ಉತ್ತರ ಬೇಕು. ಜನರಿಗೆ ಉತ್ತರ ಸಿಕ್ಕಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಂದ. 2 ಸತಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದೆ, ನಮಗೆ ಏನು ಮಾಡಿದಿರಿ ಅಂತಕ್ಕಂಥದ್ದು ಸಾಮಾನ್ಯ ಜನರು ಕೇಳ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಜನರು ಕೇಳ್ತಾ ಇದ್ದಾರೆ, ಯಾರ್ಯಾರು ದೊಡ್ಡ ನಾಯಕರು ನಮ್ಮ ಗ್ಯಾರಂಟಿನ ಕೀಳ್ಮಟ್ಟವಾಗಿ ಮಾತಾಡಿದಿರಿ? ನಿಮಗೆಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಒಂದಿಬ್ರು ಡ್ರೈವರ್ಸು, ನಿಮ್ಮನೇಲಿ ಕೆಲಸದವರು, ಇಲ್ಲ ನಿಮ್ಮ ತೋಟದಲ್ಲಿ ಆಳಿದಾರಲ್ಲ, ಅವರಿಗೆಲ್ಲ ಯಾವ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ, ಮೋದಿದ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರದ? ಫಸ್ಟ್ ತಿಳ್ಕೊಳಕ್ಕೆ ಹೇಳಿ. ಅವರೆಲ್ಲ ಅರ್ಜಿ ಹಾಕಿ 2,000 ರೂಪಾಯಿ ತಗೊಂಡವ್ರು ಅವರು. ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಾ ಇದಾರಲ್ಲ, ಅವ್ರ ಮನೇಲಿ ಇವತ್ತು ಏನಾದರೂ ಅವ್ರ ಮನೆಯಲ್ಲಿ ಫ್ರೀ ಆಗಿ ಕರೆಂಟಲ್ಲಿ ಅವ್ರ ಮನೆ ಬೆಳಕಾಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಬೆಳಕಿನಿಂದನೇ. ಅವ್ರ ಕುಟುಂಬದಲ್ಲಿ ಆರ್ಥಿಕವಾಗಿ ಸಹಕಾರ ಏನಾರು ಆಗ್ತಾ ಇದೆ ಅಂದರೆ ಬಿಜೆಪಿ ಲೀಡರ್ಸ್ ಮನೇಲಿ. ನಾನು ಹೇಳೋದು ಬಿಜೆಪಿ ಲೀಡರ್ಸ್ ಫಸ್ಟ್ ಅವ್ರನ್ನ ನೋಡ್ರಿ, ಅವ್ರ ಮನೇಲಿರೋರ್ನ ಕೇಳ್ಕೊಳ್ರಿ, ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಆಗ್ತಾ ಇರೋದಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ. ಅವ್ರು ಏನಾರು ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದಾರಂದ್ರೆ, ಅವ್ರ ತೋಟಕ್ಕೆ ಹೋಗ್ತಾ ಇದಾರಂದ್ರೆ, ಇದೇ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ಶಕ್ತಿ ಯೋಜನೆ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಹೋದ ಸತಿ ಸಮೀಕ್ಷೆಗಳು ಕೂಡ ನಮ್ಮನ್ನೆಲ್ಲ 100 ಬರೆದಿದ್ರು, ಕೆಲವು 90 ಬರೆದಿದ್ರು. ಸಮೀಕ್ಷೆ ನೀವು ಮಾಡ್ತೀರಾ, ಅದು ಯಾವ ರೀತಿ ಮಾಡ್ತೀರಿ ಅದು ನಿಮಗೆ ಗೊತ್ತಿರ್ತದೆ, ಅದನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮ ಸಮೀಕ್ಷೆನೂ ಬಹಳ ಚೆನ್ನಾಗಿ ತೋರಿಸ್ತಾ ಇದೆ, ವಿಲ್ ಕ್ರಾಸ್ ಮೋರ್ ದೆನ್ 20 ಅಂತ. ಆದ್ರೆ ಎಲ್ಲಾ ಕಡೆನೂ ಕೂಡ ವಾತಾವರಣ ಹೆಂಗಿದೆ ಅಂದ್ರೆ, ಸಿ ಪೊಲಿಟಿಕ್ಸ್ ಇಷ್ಟೇ ಭಾವನಾತ್ಮಕ, ಇವನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಜನರು. ಯಾರು ಸ್ಪಂದನೆ ಮಾಡ್ತಾರೆ, ಯಾರು ಮಾತು ಕೊಟ್ಟಂಗೆ ಉಳಿಸ್ಕೊಳ್ತಾರೆ, ಅವರಿಗೆ ವಿಶ್ವಾಸ ಮಾಡ್ತಾರೆ. ಈಗ ಬಿಜೆಪಿ ರಾಜ್ಯ ಅಧ್ಯಕ್ಷರು ಎಲ್ಲಾ ಕಡೆನೂ ಎರಡೇ, ಅವರು ಸ್ಟ್ಯಾಂಡರ್ಡ್ ಆಗಿ ಹೇಳೋದು ಎರಡೇ ಎರಡು ಮತ ಇವತ್ತು. ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ 20% ಹೋಗಿಲ್ಲ ಅಂತ. ಫಸ್ಟ್ ಅವ್ರ ಮನೆ ಆಳಲ್ಲಿರೋರ್ನ 100% ಸಹಕಾರ ಮಾಡ್ತಾ ಇದೆ. ಅವ್ರ ಮನೇಲಿರೋ ಆಳಿಗೆ 100% ಲೆಕ್ಕನ ಕೊಡ್ತೀನಿ ವಿತ್ ಅಡ್ರೆಸ್ ಇದೆ ನನ್ನ ಹತ್ರ. ಸೆಕೆಂಡ್ ಹೇಳೋದೇನಂದ್ರೆ, ನರೇಂದ್ರ ಮೋದಿ ಅವರು ವಿಶ್ವಮಾನವ ಅಂತೆ. ಈ ವಿಶ್ವಮಾನವದ ಕತೆ ಕುವೆಂಪು ಅವರು ಕರೆಕ್ಟ್ ಆಗಿ ಹೇಳ್ಯಾರ, ಹುಟ್ಟಬೇಕಾರ ವಿಶ್ವಮಾನವ, ಆಮೇಲೆ ಅಲ್ಪಮಾನವ ಆಗ್ಬಿಡ್ತಾರೆ ಅಂತ. ಬಿಜೆಪಿಯವರಿಗೆ ಇರ್ಬೋದು, ನರೇಂದ್ರ ಮೋದಿ ಅವರು ವಿಶ್ವಮಾನವ ತಗೊಳ್ಳೋಣ, ಅವರು ವಿಶ್ವಮಾನವನೇ ಆಗ್ಲಿ, ನೋ ಪ್ರಾಬ್ಲಮ್. ಹೊಟ್ಟೆಗೆ ಹಸಿದವ್ರು ಅವ್ರಿಗೆ ಏನ್ ಮಾಡಿದಿರಿ, ಎಲ್ಲಿ ಮಾನವೀಯತೆ ತಂದಿದಿರಿ? ಪಾಪ ಬಾಂಬ್ ಬ್ಲಾಸ್ಟ್ ಆಯ್ತು, ಆಗಬಾರ್ದು, ಯಾಕೆಂದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಗಿಲ್ಟಿ ಹ್ಯಾಸ್ ಟು ಬಿ ಪನಿಶ್ಡ್. ಯಾರು ಬಾಂಬ್ ಬ್ಲಾಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು. ಅದು ನಂದು
ನಾನು 100%. ಆದ್ರೆ ಕರ್ನಾಟಕ ಯಾವ ದೇಶದಲ್ಲಿ ಇರೋದ್ರಿ? ಕರ್ನಾಟಕ ರಾಜ್ಯ ಯಾವ ದೇಶದಲ್ಲಿದೆ? ಇಂಡಿಯಾದಲ್ಲಿ ತಾನೆ. ಪ್ರೈಮ್ ಮಿನಿಸ್ಟರ್ ಯಾರು? ಟೆರರಿಸ್ಟ್ ಅಂತೇಳಿ ಇದ್ರೆ ಬಿಟ್ಕೊಂಡವ್ರು ಯಾರು? ಇದೇ ಬಿಜೆಪಿ ಸರ್ಕಾರದವ್ರು 8 ವರ್ಷ ಆಳ್ಯಾರೆ. ಅವ್ರು ತಾನೇ ಹೇಳ್ಬೇಕು ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತಾರಲ್ಲ, ಇಂಟೆಲಿಜೆನ್ಸ್ ಸ್ಟೇಟ್ ಗವರ್ಮೆಂಟ್ ಒಬ್ಬರ ಕೈಯಲ್ಲಿ ಇರ್ತದ? ಅವರು ಪಾಲ್ದಾರ ಇಲ್ಲ ಅಂತ ಹೇಳಲ್ಲ, ಅಷ್ಟೇ ಪಾಲ್ದಾರ ಜಾಸ್ತಿ ಅವ್ರು ಆಗ್ತಾರೆ, ತಿಳ್ಕೊಳ್ಳಿ. ನಾನು ಹೇಳ್ತಾ ಇರೋದು, ಯಾವಾಗ ಇಂಥ ಸಂದರ್ಭ ಆಗುತ್ತೆ ಬ್ಲೇಮ್ ಗೇಮ್ ಮಾಡೋದನ್ನ ಬಿಡ್ರಿ, ಅಡ್ರೆಸ್ ಮಾಡಿ ಅಂತ ಹೇಳೋದು. ಎಲ್ಲ ಕೆಟ್ಟದೆಲ್ಲ ಅವ್ರು ಮಾಡಿರೋ ರಾಡಿನ ಬೇರೆಯವ್ರಿಗೆ ಹಚ್ಚಿಬಿಡೋದು. ಸಂತೋಷ್ ಲಾಡ್ ಚೆನ್ನಾಗಿ ಹೇಳಾರೆ, ಏನ್ ಇವ್ರೇನು ಡಾಲರ್ಸ್ ಹಂಗೆ ಸೊನ್ನೆ ಸುತ್ತ ಬಿಟ್ಟಾರ? ಎಷ್ಟು ಸತಿ ಈಗ ನಾನು ಸಿಗ್ತೀನಪ್ಪ? ರಾಹುಲ್ ಗಾಂಧಿ ಅವ್ರು ಬೇಕಾ ಪ್ರೆಸ್ ಮೀಟಿಂಗ್ ಸಿಕ್ತಾರ? ಪ್ರಶ್ನೆ ಕೇಳಿ ನೀವು. ನರೇಂದ್ರ ಮೋದಿ ಅವ್ರು ಸಿಕ್ಕಾರಪ್ಪ ನಿಮಗೆ? ಯಾವಾಗ ಸಿಕ್ಕಾರ? ಯಾವಾಗ ಸಿಕ್ಕಿದಾಗ? ಏನ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಹೌದು, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಫಸ್ಟ್ ನಾನೇ ಮೀಡಿಯಾದವ್ರಿಗೆ ಹೇಳಿದೆ, ಯಾರು ಫಸ್ಟ್ ಅವ್ರಿಗೆ ಏನ್ ಮಾಡ್ಬೇಕು, ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ಬೇಕು. FSL ಬಂತು, ಈಗ ಆಗಿದೆ, ಅರೆಸ್ಟ್ ಆಗಿದೆ, ಶಿಕ್ಷೆ ಕೊಡಿ. ಯಾವನ್ ಎಲ್ಲೇ ಹೇಳಿ, ಬರೀ ವಿಧಾನಸೌಧ ಅಲ್ಲ, ಈ ಭಾರತ ದೇಶದೊಳಗೆ ಯಾವುದೇ ಮೂಲೆಯಲ್ಲಿ ಎಲ್ಲೇ ಇಂಥ ವಿಚಾರಗಳಾದಾಗ ತೀಕ್ಷ್ಣವಾಗಿ ಕಠಿಣವಾಗಿ ವಿರೋಧನ ಮಾಡ್ತೀವಿ, ಶಿಕ್ಷೆನೂ ಕೊಡಬೇಕು. ಅದನ್ನ ಹಿಂದೆ ಮುಂದೆ ನಾನು ನೋಡೋದಕ್ಕೆ ಹೋಗೋದಿಲ್ಲ, ಆಗ್ಲೇಬೇಕು. ಇಂಥದ್ನ ಅದನ್ನ ಹೋಗಿ ರಾಜಕೀಯವಾಗಿ ತಗೊಳ್ಳೋದು, ದೇವರನ್ನ ಬೀದಿಗೆ ತಂದ್ರು, ರಾಮನ ಬೀದಿಗೆ ತಂದ್ರು. ರೀ, ಈ ರಾಜ್ಯದ ಜನರು ನೋಡ್ತಾ ಇದಾರೆ, ಒಂದು ತಿಳ್ಕೊಳ್ಳಿ, ಒಂದು ರಾಮನ ಬಗ್ಗೆ ಇಷ್ಟೊಂದು ಇವರು ಪ್ರಚಾರ ತಗೊಳ್ತಾರಲ್ಲ ಒಂದು ಪಕ್ಷದವರು, 32 ವರ್ಷದ ಹಿಂದೆ ಇದೇ ರಾಮನ್ ಟೆಂಪಲ್ ಒಂದು ಹಳ್ಳಿಯಲ್ಲಿದ್ದಾಗ ಯಾವ ಬಿಜೆಪಿಯವರು ಹೋಗಿ ಆ ರಾಮನ್ ಮೈ ತೊಳಿಲಿಲ್ಲ, ಹೂವು ಹಾಕಲಿಲ್ಲ, ಮಂಗಳಾರತಿ ಮಾಡಲಿಲ್ಲ? ಆದರೆ ಬಂಗಾರಪ್ಪಜಿಯವರು ಒಂದೇ ಒಂದು ಕಾರ್ಯಕ್ರಮ ಕೊಟ್ಟರು, ಆರಾಧನಾ ಅಂಥೇಳಿ. ಬರೀ ರಾಮ ಅಲ್ಲ, ಕೃಷ್ಣ ಅಲ್ಲ, ಎಲ್ಲ ಊರಲ್ಲಿರ್ತಕ್ಕಂಥ ಒಂದೊಂದು ಕಾರ್ಯಕ್ರಮ ಕೂಡ ಒಂದೊಂದು ದೇವರಿಗೂ ಕೂಡ ಗೌರವ ಸಲ್ಲಬೇಕು, ಧಾರ್ಮಿಕವಾಗಿ ಅವರಿಗೆ ಗೌರವ ಸಲ್ಲಬೇಕು ಅಂಥೇಳಿ ಆರಾಧನಾ ಕಾರ್ಯಕ್ರಮ ಮಾಡಿದ್ದು. 40% ದುಡ್ಡು ತಿನ್ನಕ್ಕಲ್ಲ, ಆ ದೇವರಿಗೆ, ಆ ಧರ್ಮಕ್ಕೆ, ಆ ಜಾತಿಗೆ, ಯಾವುದೇ ಆಗಲಿ ಚಿಕ್ಕ ಚಿಕ್ಕದು, ಯಾರ ಕೈಲಿ ಆರ್ಥಿಕವಾಗಿ ಆಗೋದಿಲ್ಲ, ಸಹಕಾರ ಇಲ್ಲ, ಅವ್ರ ಹತ್ರ ದುಡ್ಡಿಲ್ಲ, ಅವರಿಗೆ ಸಹಕಾರ ಆಗಬೇಕು ಅಂತ ಆರಾಧನಾ ಅಂತ ಹೇಳಿ ಗುಡಿಗೆ ಹೋಗಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮಾನ್ಯ ಬಂಗಾರಪ್ಪಜಿಯವರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒನ್ ಆಫ್ ದ ಗ್ಯಾರಂಟೀಸ್. ಅವಾಗ ಇಂಥದ್ನ ಮಾಡಬೇಕೆ ಹೊರತು ಬಂದು ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಅವರು ಸ್ಪರ್ಧೆ ಮಾಡ್ತಾರೆ, ಇಲ್ಲಾಂದ್ರೆ ಗೀತಾ ಶಿವರತ್ನವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಗಳಿದಾವೆ. ಓಕೆ, ಮಾಡ್ಕೊಳ್ಳಿ ಚರ್ಚೆ. ಈಗ ನೀವೇನಾದರೂ ಇದು ಮಾಡ್ತಾ ಇದ್ರಾ ಅಥವಾ ಸಹೋದರಿಗೆ ಟಿಕೆಟ್? ಸಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಕಾಂಗ್ರೆಸ್ ಪಕ್ಷ ಶಿವಮೊಗ್ಗ ಲೋಕಸಭೆಯಲ್ಲಿ 100ಕ್ಕೆ 100 ಅವರ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತಾರೆ. ನಾನು ಕ್ಲಿಯರ್ ಆಗಿ ಮುಂಚೆನೂ ಕೂಡ ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅವರನ್ನ ಹೈಯೆಸ್ಟ್ ಲೀಡಲ್ಲಿ ಈ ಸತಿ ಗೆಲ್ಲಿಸ್ಕೊಂಡು ಬರ್ತೀವಿ, ಇಷ್ಟಕ್ಕೆ ಮುಗಿಸೋಣ. ಈಗ ನೀವೇ ಕ್ಯಾಂಡಿಡೇಟಾ? ಗೀತಾ ಶಿವರಾಜ್ಕುಮಾರ್ ಕ್ಯಾಂಡಿಡೇಟಾ? ಇನ್ನೊಬ್ರು ಕ್ಯಾಂಡಿಡೇಟ್ ಯಾರಾದರೂ ಆಗಲಿ, ಪಕ್ಷಕ್ಕೆ ಬಿಡಿ. ಈಗ ನೀವೇ ಹೇಳಿದ್ರಪ್ಪ ವರಿಷ್ಠರು ಅಲ್ಲಿ ತೀರ್ಮಾನ ಮಾಡಲಿ, ನಮ್ದ್ರಲ್ಲಿ ಹೈಕಮಾಂಡ್ ಇದೆ, ನಾವು ಗೌರವ ಕೊಡ್ತೀವಿ. ಈಗ ನಾನು ಸಚಿವನಾಗಿದ್ದೀನಿ ಅಂದರೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ನಾನಲ್ಲ, ಹೈಕಮಾಂಡ್ ನಿರ್ಧಾರ ತಗೊಳ್ತದೆ. ಆ ಸಿಸ್ಟಮ್ ಕರೆಕ್ಟಾಗಿ ಒಂದು ಪ್ಲೇಸಿಗೆ ಹೋಗಿದೆ, ನೋ ಪ್ರಾಬ್ಲಮ್. ಲೋಕಸಭಾ 100ಕ್ಕೆ 100 ಅಲ್ಲೂ ಗೆಲ್ತೀವಿ. ನೀವು ಅದು ಹೇಳಿದ ತಕ್ಷಣ ಮಧು ಬಂಗಾರಪ್ಪ ಚರ್ಚೆಗೆ ಸಿದ್ಧ, ಇದು ಮಾಡಿದ್ರು ಒಂದು. ನಾನು ಹೇಳೇ ಇಲ್ಲ ಹಂಗೆ, ನಾನು ಹಿಂಗೆ ಹೇಳಕ್ ಬರಲ್ಲ, ಅಧಿಕಾರ ನನ್ನ ಹತ್ರ ಇರೋದಿಲ್ಲ. ಸೊ ನಿಮ್ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ, ನಿಮ್ ಪ್ರಶ್ನೆಗೆ ಉತ್ತರ ಸಿಗೋದು ಕಾದು ನೋಡಿ. ಅದನ್ನ ಮತದಾರರು ಲೆಕ್ಕ ಹಾಕಿಲ್ಲ ಇನ್ನು, ಬಟ್ ಹೈಯೆಸ್ಟ್ ಲೀಡರ್ ಗೆಲ್ತೀವಿ. ಸಿ, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ. ನಾವು ಸಮಾವೇಶಗಳನ್ನು ಮಾಡಿದ್ವಿ, ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿದ್ವಿ, ಹೆಣ್ಣು ಮಕ್ಕಳು ಬಂದು ವಿಶ್ವಾಸ ಕೊಡೋದು. ನಿನ್ನೆ ಮಾಲೂರಲ್ಲಿ ಮೇಲ್ಗಡೆ ಬಂದ 2,000 ರೂಪಾಯಿದು ಸುಮ್ಮನೆ ಆದ, ಸುಮ್ಮನೆ ಫೋಟೋಗೆ ಬೇಕು ಅಂತ ಕೊಟ್ಟು ಆ ಅಮ್ಮ ಹತ್ಕೊಂಡು ಬಂದು ಮುದ್ದು ಮಾಡಿ ನಮ್ಮನ್ನ. ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ನೋಡಿ, ಒಂದು ಕುಟುಂಬದಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು, ಆ ಕಷ್ಟಕ್ಕೆ ಇಂಥ ಸರ್ಕಾರದ ಕಾರ್ಯಕ್ರಮಗಳು ಹೆಂಗೆ ಉಪಯೋಗ ಆಗುತ್ತೆ ಅನ್ನೋದು ಇದಕ್ಕೆ ಉದಾಹರಣೆ ಅಷ್ಟೇ. ಇದೆಲ್ಲ ನಮಗೆ ಮಾರ್ಗದರ್ಶನ, ನಾವೆಲ್ಲ ಕಮಿಟ್ಮೆಂಟ್ ಇದ್ರಲ್ಲಿ ಕೊಡಬೇಕು. ಸುಮ್ಮನೆ ಬಿಜೆಪಿಗೆ ಬಯೋದು, ಅವ್ರಿಗೆ ಬಯೋದಲ್ಲ, ನೋ, ಯಾರಿಗೂ ಬಯೋದು ಬೇಡ. ನಾವೇನು ಕೆಲಸ ಮಾಡಿದೀವೋ ಅದನ್ನು ನಮ್ಮನ್ನು ರಕ್ಷಣೆ ಮಾಡುತ್ತೆ, ಗೆಲ್ಲಿಸುತ್ತೆ, ನನಗೆ ವಿಶ್ವಾಸ ಇದೆ ಅದಾಗಬೇಕು. ಆದರೆ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಂಸದರನ್ನು ಇನ್ಕ್ಲೂಡಿಂಗ್ ಮ್ಯಾಂಗ್ಳೂರು, ಉಡುಪಿ, ಚಿಕ್ಕಮಗಳೂರು, ಕಾರವಾರ, ಏನು ನೀವು ಹೇಳ್ತಿರಲ್ಲ ಹಿಂದುತ್ವ ಬೆಲ್ಟ್ ಅಂತ, ಅದನ್ನು ಪಲ್ಟಿ ಹೊಡೆಸೇ ಹೊಡಿಸ್ತೀವಿ, ಹಿಂದುತ್ವ ಅಲ್ಲ. ಓ, 100%. ಅರೆ, ಕಾರವಾರದಲ್ಲಿ ಎಲ್ರಿ ಅವ್ರು ಗೆಲ್ಲೇ ಇಲ್ಲಲ್ಲ, ಒಂದೇ ಒಂದು ಗೆದ್ದಿದ್ದು, 6ರಲ್ಲಿ ಒಂದೇ ಗೆದ್ದಿದ್ದವರು,
ಒಂದು ಎರಡು ಅದು ಹೆಬ್ಬಾರ್ ಅವ್ರ ಕಥೆನೂ ಈಗ ಎತ್ತಲ ಹೋಗುತ್ತ ನಿಮಗೆ ಗೊತ್ತು, ಮಾಧ್ಯಮದಲ್ಲೆಲ್ಲ ನೀವು ಸಾಕಷ್ಟು ತೋರಿಸ್ತಾ ಇದ್ರೆ ಅವರು ನಮ್ಮ ಸ್ನೇಹಿತರೆ. ಮತ್ತೆ ಇನ್ನೆಂತದ್ ಬಂತು ಅಲ್ಲಿ ಬಾಗ್ಲ ಕ್ಲೋಸ್ ಹೆಬ್ಬಾಗಿಲು ಅಂತ ಹೇಳಿ ಕರಿತೀರಿ ಕಾರವಾರಕ್ಕೆ ಹಿಂದುತ್ವ, ಅದಕ್ಕೆ ಕ್ಲೋಸ್ ಮಾಡಿ ಇವ್ರನ್ನ ಮೂಲೆ ಕೂರ್ಸ್ಯಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅದೇ ಪರೇಶ್ ಮೇಸ್ತಾ ಇವೆಲ್ಲ ಮುಗೀತು, ದೋಸ್ ಡೇಸ್ ಆರ್ ಓವರ್, ಭಾವನಾತ್ಮಕ ಮುಗೀತು, ಇನ್ನೇನಿದ್ರು ಒಳ್ಳೇದು ನಡಿಬೇಕು, ಒಳ್ಳೇದು ನಡೀತದೆ. ಈಗ ಕಂಪ್ಲೀಟ್ ಆಗಿ ಫೈನಲ್ ಆಗಿ ಎಲ್ಲ ಆಗಿ ಈಗ ಪ್ರಿಂಟಿಂಗಿಗೂ ಕೂಡ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾನು ಕೂಡ ಕೆಲವು ಮಾಧ್ಯಮದಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ ಸಮಾಧಾನದಿಂದನೇ ಕೆಲವು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ಎಡಿಟೋರಿಯಲ್ಸ್ ಅವರು ಇವರು ಎಲ್ಲ. ಇದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದೆ, ಸರಿಯಾಗಿ ನಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಏನಿಲ್ಲ. ನಾನು ಅದು ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಪಬ್ಲಿಕ್ ಡೊಮೈನ್ ಅಲ್ಲೇ ಸಿಕ್ಕಿಬಿಡುತ್ತೆ. ಅದು ಏನೇನು ಮಾಡಿದೆ ಅಂತ ಹೇಳಿ ಹಾಕ್ಬಿಟ್ಟಿದೀವಿ, ಯಾವ್ದನ್ನ ತೆಗ್ದಿದೀವಿ, ಯಾಕೆ ತೆಗ್ದಿದೀವಿ, ಏನು ಕಾರಣ, ಅದೆಲ್ಲದೂ ಕೂಡ ಸಿಗುತ್ತೆ. ಅದ್ರ ಮೇಲೆ ಹೇಳೋದು, ಯಾಕಂದ್ರೆ ಏನಾಗ್ತದೆ, ನಾನು ಹೇಳೋದ್ರ ಬದಲು ಅದು ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಟೀಮ್ ಇರೋದ್ರಿಂದ ಅವ್ರಿಗೆ ಬಿಡಬೇಕು, ನಾನು ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಅದೊಂದು ಕಮಿಟಿ ಇತ್ತು, ಕಮಿಟಿ ಮುಗಿಸಿ ಅದ್ರ ಮೂಲಕನೆ ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದು ಮಾಡಿ ಅದು ಈಗ ಆಯ್ತು ಫೈನಲ್, ಎವ್ರಿಥಿಂಗ್, ನೋ ಮೋರ್ ಚೇಂಜಸ್. ಶಿವಮೊಗ್ಗ ಲೋಕಸಭಾ ಚುನಾವಣೆ ಏನು ಅಂತಿಮವಾಗಿದೆ ಸರ್, ಯಾಕಂದ್ರೆ ಸಿಸಿ ಮೀಟಿಂಗ್ ಇದೆ ಇವತ್ತು, ಅಲ್ಲ ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದೇ ಫೈನಲ್. ಅಭ್ಯರ್ಥಿಗಳ ಪಟ್ಟಿ ಎಷ್ಟು ಹೋಗಿದೆ ಸರ್, ಗೀತಾ ಶಿವರಾಜ್ಕುಮಾರ್ ಅವರ ವಿಚಾರದಲ್ಲಿ? ಅಲ್ಲ ಅದೊಂದೇ ಅಲ್ಲ, ಇಡೀ ರಾಜ್ಯದ ತಗೊಳ್ಳೋಣ. ಅದೇನಾಗ್ತದೆ, ನಾನು ಬರೀ ಶಿವಮೊಗ್ಗದ ಒಂದೇ ಅಂತ ಹೇಳಲ್ಲ, ನನಗೆ ಮಂಗಳೂರು ಇನ್ಚಾರ್ಜ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ, ಅದೆಲ್ಲದೂ ಕೂಡ ಏನೇನಾಗುತ್ತೆ ಆಗುತ್ತೆ. ಬಟ್ ಒಂದು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ವಾತಾವರಣದಲ್ಲಿ ಜನರು ವೋಟರ್ಸ್ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ವಿಶ್ವಾಸದಿಂದ ಸರ್ಕಾರಕ್ಕೆ ಮತ ಹಾಕಿ ನಿಲ್ಲಿಸಿದ್ರು, ಸರ್ಕಾರನು ಕೂಡ ವಿಶ್ವಾಸವನ್ನ ಗ್ಯಾರಂಟಿ ಮೂಲಕ ಡೆಲಿವರಿ ಮಾಡಿದೀವಿ, ಅದನ್ನ ವರ್ಕೌಟ್ ಚೆನ್ನಾಗಿ ಆಗಿದೆ ಕೆಲಸನು ಕೂಡ. ಎಲ್ಲೂ ಕಮಿಷನ್ ಕೊಡ್ತಕ್ಕಂಥದ್ದು ಸಿಸ್ಟಮ್ ಇಲ್ಲ, ಎಲ್ಲದು ಕೂಡ ನೇರವಾಗಿ ಜನರಿಗೆ ಹೋಗ್ತಕ್ಕಂಥದ್ದು. ಇದು ನಮಗೆ ಮತವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ವಿಚಾರ ನನಗನ್ಸುತ್ತೆ ಆಗ್ತದೆ, ಮತವಾಗಿ ಆಗಬೇಕು. ಯಾಕೆಂದ್ರೆ ಹಸ್ದ ಹೊಟ್ಟೆಗೆ ನೀವು ಅನ್ನ ಹಾಕಿದಾಗ ಅದಕ್ಕೆ ಋಣ ಇದ್ದೇ ಇರ್ತದೆ. ಅದನ್ನ ನಾನು ಅದಕ್ಕೆ ಮೊನ್ನೆ ಹೇಳಿದೆ, ಮೊನ್ನೆ ಶಿವಮೊಗ್ಗದಲ್ಲಿ ಮತ್ತೆ ಎಲ್ಲ ಕಡೆನೂ ಸಭೆ ಮಾಡಬೇಕಾದ್ರೆ ಹೆಣ್ಮಕ್ಳು ಜಾಸ್ತಿ ಬಂದಿದೆ. ಇವತ್ತು ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಇದು ಒಂದೇ, ನಾನು ಹೆಣ್ಮಕ್ಳಿಗೆ ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಇವತ್ತು ನಿಮ್ಮಡಿಲಿಗೆ ಹಾಕ್ತಾ ಇದ್ದೀವಿ. ಈ ಸರ್ಕಾರನ ಬೆಳೆಸ್ತಕ್ಕಂಥ ಕೆಲಸವನ್ನ ಉಳಿಸ್ತಕ್ಕಂಥದ್ದು ಯಾವತ್ತು ಉಳಿಯುತ್ತೆ, ಇನ್ನು ಮುಂದೆ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಕಾಪಿ ಮಾಡಾರಿ ಗ್ಯಾರಂಟಿ. ನಿಮ್ಗೆ ನೋಡಿದಿರಿ ಯಾರು ಗ್ಯಾರಂಟಿ ಬಗ್ಗೆ ತೀಕ್ಷ್ಣವಾಗಿ ಬಹಳ ಖಂಡಮ್ಮಾಗಿ ಮಾತಾಡ್ತಾ ಇದ್ರು, ಇವತ್ತು ಅವರೇ ನಮ್ಮನ್ನು ಫಾಲೋ ಮಾಡ್ತಕ್ಕಂಥ ವ್ಯವಸ್ಥೆನ ಇಟ್ಕೊಂಡಿದ್ದಾರೆ ಅಂದ್ರೆ ಗ್ಯಾರಂಟಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಈಗ ಅವ್ರಿಗೆ ವಾರಂಟಿ ಇದೆಯಾ ಅಂತೇಳಿ ನೋಡ್ಬೇಕಷ್ಟೇ, ಅದನ್ನ ನಾವು ಕೇಳಬೇಕಾಗುತ್ತೆ. ಆದ್ರೆ ನಾನು ಒಂದು ಹೇಳ್ತೀನಿ, 5 ವರ್ಷ ಈ ಗ್ಯಾರಂಟಿಗಳಿರ್ತವೆ, ಮುಂದೆ ಕೂಡ ಜನರು ಸಹಕಾರ ಮಾಡಿದಾಗ ಮಾಡ್ತಾರೆ ಈ ಇದೆಲ್ಲ ಮಾಡಿದಾಗ ಒಳ್ಳೆ ರೀತಿಯಲ್ಲಿ. ಶಿವಮೊಗ್ಗದಲ್ಲಿ ಈಡಿಗ ಸಮಾವೇಶವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್, ಅಂದ್ರೆ ಚುನಾವಣೆ ದೃಷ್ಟಿಯಲ್ಲಿ ಫಸ್ಟ್ ಆಫ್ ಆಲ್ ನೀವು ಅದರದ್ದು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಒಂದು ಸಮಾವೇಶನ ಎಲೆಕ್ಷನ್ ಬಂದಾಗ ಒಂದು ಜಾತ್ರೆ ಹೆಸರು ಮೇಲೆ ಮಾಡೋದ್ರಲ್ಲಿ ಬಿಜೆಪಿಯವರು ನಿಸೀಮರು. ನಾನು ಈಡಿಗ್ರ ಸಮಾವೇಶ ಅಂತ ಹೇಳಲ್ಲ, ಆದರೆ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವರು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಸಮಾಜದ ಹೆಸರಲ್ಲಿ, ನಿಜವಾಗ್ಲೂ ಆ ಸಮಾಜದವರು ಇದ್ರ ಸಾಮಾನ್ಯ ಜನರು ಅನ್ನೋದು ಪ್ರಶ್ನೆ ಬಹಳ ದೊಡ್ಡದು. ಅದನ್ನು ನಿಮ್ಮ ಮೀಡಿಯಾದವ್ರ ಮೂಲಕ ನೀವು ಚೆಕ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಯಾವುದೇ ಸಮಾಜದ್ದು ಕೂಡ, ಯಾಕೆ ಇಷ್ಟು ವರ್ಷ ಕೆಲವು ಸಮಾಜ ನೆನಪಿರೋದಿಲ್ಲ, ಈಗ ಸಮಾಜ ನೆನಪಾಗ್ತವೆ. ಆದರೆ ಇದು ಕೆಟ್ಟ ಒಂದು ಸಂಪ್ರದಾಯ, ಜಾತಿ ಮೇಲೆ ಮಾಡ್ತಕ್ಕಂಥದ್ದು ಚುನಾವಣೆ ಪೂರ್ವಕವಾಗಿ ನಾನು ಅದನ್ನ ಇಷ್ಟಪಡೋದಿಲ್ಲ. ನಾನು ಸಾರ್ವಜನಿಕರದ್ದು ಮಾಡಬೇಕು, ಜಾತಿ ಬಗ್ಗೆ ಮಾಡಬಾರದು. ಆದರೆ ಅವತ್ತು ಮಾಡಿರ್ತಕ್ಕಂಥದ್ದು ಅದು ನಿಜವಾಗ್ಲೂ ಜಾತಿಯವರು ಇದ್ರ ಅಂತಕ್ಕಂಥದ್ದು ನಿಮ್ಮ ವಿವೇಚನಕ್ಕೆ ಬಿಟ್ಬಿಡ್ತೀನಿ, ನನಗೆ ಗೊತ್ತಿದೆ ಅದು ಏನು ಅಂತ ಹೇಳಿ. ನೋಡ್ರಿ, ಎಲ್ಲರಿಗೂ ಈ ದೇಶದೊಳಗೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೆ ಕೇಳ್ತಾರೆ, ಕೇಳಬೇಡ್ರಿ ಅಂತ ಹೆಂಗೆ ಹೇಳಕ್ಕಾಗ್ತದೆ? ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದ್ರೆ, ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಪ್ರಿವ್ಯೂ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊರಗಡೆ ಬೇಡ, ನಿಮ್ಮ ಏನಿದ್ರೂ ಕೂಗು, ಇಲ್ಲಿ ಬರಲಿ ಅಂತೇಳಿ ನಾನು ಸೀನಿಯರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು, ನೀವು ಮಾಡಬೇಡಿ ಅಂತ ಹೇಳೋ ಹಕ್ಕನ್ನು ನೀವು ಹಂಗೆ ಹೇಳಬಾರ್ದು. ಯಾವತ್ತೂ ಕೂಡ ಅವ್ರು ಕೇಳೋ ಹಕ್ಕು ಅವ್ರವ್ರಿಗೆ ಇರ್ತದೆ, ಯಾರು ಬೇಕಾದ್ರೆ ಕೇಳಬಹುದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.